ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಾಡೋಜ ಡಾಕ್ಟರ್ ಕಮಲಾ ಹಂಪನ ಅವರಿಗೆ ನುಡಿ ಗೌರವ ಕಾರ್ಯಕ್ರಮ ನಿನ್ನೆ ನಡೆಯಿತು. ಕನ್ನಡ ಸಾಹಿತ್ಯ ಅಧ್ಯಕ್ಷ ಡಾಕ್ಟರ್ ಮಹೇಶ್ ಜೋಶಿ, ಹಿರಿಯ ಸಾಹಿತಿ ನಾಡೋಜ ಹಂಪನಾಗರಾಜಯ್ಯ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ, ಹಿರಿಯ ಲೇಖಕಿ ಡಾಕ್ಟರ್ ಕೆಆರ್ ಸಂಧ್ಯಾರೆಡ್ಡಿ, ಸಪ್ನ ಬುಕ್ ಹೌಸ್ನ ದೊಡ್ಡೇಗೌಡ ಮುಂತಾದವರು ಕಮಲಾ ಹಂಪನ ಅವರ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸಿ ಗೌರವ ಸಲ್ಲಿಸಿದರು. ಮಹಿಳ ಪರ ಧ್ವನಿ ಎತ್ತುತ್ತಿದ್ದಂತಹ ಬಳಿಕ ನಾಡೋಜ ಡಾಕ್ಟರ್ ಮಹೇಶ ಜೋಶಿ, ಕಮಲಾ ಹಂಪನ ಅವರ ಅಗಲಿಕೆಯಿಂದ ಸಾಹಿತ್ಯ ಪರಿಷತ್ತಿಗೆ ಒಂದು ರೀತಿ ಕತ್ತಲೆ ಆವರಿಸಿದೆ. ಸಾಹಿತ್ಯ ಪರಿಷತ್ತಿಗೆ ಹಿರಿಯ ಅಕ್ಕ ಇಲ್ಲದಂತಾಗಿದೆ. ಮೂಡುಬಿದಿರೆಯಲ್ಲಿ ನಡೆದ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನಾಧ್ಯಕ್ಷೆಯಾಗಿ ಅವರು ಯಶಸ್ವಿ ನಡೆಸಿಕೊಟ್ಟಿದ್ದರು. ಚಾವುಂಡರಾಯ ಪ್ರಶಸ್ತಿ ಸೇರಿದಂತೆ ಇನ್ನೂ ಹತ್ತು ಹಲವು ಪ್ರಶಸ್ತಿಗಳು ಅವರನ್ನು ಅರಸಿ ಬಂದಿದ್ದು ಅವರ ಸಾಹಿತ್ಯ ಸೇವೆಗೆ ಸಾಕ್ಷಿಯಾಗಿವೆ ಎಂದು ತಿಳಿಸಿದರು. ಮಾರ್ಗದರ್ಶನ ಮಾಡತಕ್ಕಂತಹ ಸಾಮರ್ಥ್ಯವನ್ನು ಹೊಂದಿದೆ ಅನ್ನುವಂತಹ ಮಾತಿನೊಂದಿಗೆ ಬಹಳ ಗೌರವದಿಂದ ನನ್ನ ನಮನಗಳನ್ನು ಸಲ್ಲಿಸುತ್ತೇನೆ. ತನ್ನ ಛಾಪು ಮೂಡಿಸಿದಂತ ನಾಡೋಜ ಡಾಕ್ಟರ್ ಹಂಪನಾಗರಾಜಯ್ಯ, 71 ವರ್ಷಗಳ ಸ್ನೇಹ ನಮ್ಮದು. ಇದು ಪ್ರಾರಂಭವಾಗಿದ್ದು ತುಮಕೂರಿನಲ್ಲಿ. ಅನೇಕ ದೇಶಗಳನ್ನು ಸುತ್ತಿದ್ದೇವೆ. ನಮ್ಮ ದೇಶದ ಸಂಸ್ಕೃತಿಯನ್ನು ವಿದೇಶಗಳಲ್ಲೂ ಬಿತ್ತಿದ ಖ್ಯಾತಿ ಅವರಿಗೆ ಸಲ್ಲುತ್ತದೆ. ತಾನು ಏನು ಹೇಳಬೇಕು ಅದನ್ನು ಧೈರ್ಯವಾಗಿ ಹೇಳುವ ಎದೆಗಾರಿಕೆ ಅವರಲ್ಲಿತ್ತು ಎಂದು ತಮ್ಮ ನೆನಪುಗಳನ್ನು ಮೆಲುಕು ಹಾಕಿದರು. ಇದರ ಎಲ್ಲ ಶ್ರೇಯಸ್ಸು ಕಮಲಾಂತನವರಿಗೆ ಅರ್ಪಿಸ್ತಾ, ಈಗ ಕಮಲಾಂತನ ಇಲ್ಲ, ದೇಹ ಹೋಗಿದೆ, ಆದರೆ ಅವರ ಸಾಧನೆಗಳಿವೆ. ಕನ್ನಡದ ಸಂಶೋಧಕರು ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ, 44 ವರ್ಷಗಳಿಂದ ಕಮಲಾ ಹಂಪನ ಅವರನ್ನು ಬಲ್ಲೆ. ಸುಳ್ಯದಲ್ಲಿ ಅವರ ಮೊದಲ ಪರಿಚಯವಾಯಿತು. 20ನೇ ಶತಮಾನದ ಅಪೂರ್ವ ದಂಪತಿಗಳಲ್ಲಿ ಹಂಪನ ಜೋಡಿಯೂ ಒಂದು. ಮಗುವಿನ ಮುಗ್ಧತೆಯನ್ನು ಕಳೆದುಕೊಳ್ಳದ ಅಪೂರ್ವ ವ್ಯಕ್ತಿ ಕಮಲಾ ಹಂಪನ ಅವರು ಎಂದು ಸ್ಮರಿಸಿದರು. ಅತ್ಯಂತ ದೊಡ್ಡ ಗೌರವ, ಆ ಗೌರವಕ್ಕೆ ಅವರು ಪಾತ್ರ. ಹಿರಿಯ ಲೇಖಕಿ ಡಾಕ್ಟರ್ ಕೆಆರ್ ಸಂಧ್ಯಾರೆಡ್ಡಿ, ಕಮಲಾ ಹಂಪನ ಅವರ ಬೇರು ಬೆಂಕಿ ಬೀಳಲು ಆತ್ಮಕಥನ ಶೈಕ್ಷಣಿಕ ಸಾಹಿತ್ಯ ಹಾಗೂ ಸಂಶೋಧನೆ ಬಗ್ಗೆ ಬೆಳಕು ಚೆಲ್ಲುವ ಕಥನವಾಗಿದೆ. ಅದನ್ನು ಓದಿದಾಗ ಅವರು ಬಹಳ ಪರಿಶ್ರಮಪಟ್ಟು ಈ ಹಂತ ತಲುಪಿರುವುದು ಅರ್ಥವಾಗುತ್ತದೆ ಎಂದರು. ತುಂಬ ವಿಶ್ವಾಸದಿಂದ ನೋಡ್ಕೊಳ್ತಾರೆ. ಅಲ್ಲಿ ಅವರ ಎಲ್ಲ ಪುಸ್ತಕಗಳನ್ನ ನನಗೆ ಅವರು ಸೈನ್ ಮಾಡಿ ನನಗೆ ಪೋಸ್ಟಲ್ಲೇ ಕಳಿಸ್ತಾ ಇದ್ರು. ಸರ್ಕಾರ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಕು. ಸ್ವಪ್ನ ಬುಕ್ ಹೌಸ್ನ ದೊಡ್ಡೇಗೌಡ ನಮ್ಮ ಪ್ರಕಾಶನ ಸಂಸ್ಥೆಗೆ ಮಾರ್ಗದರ್ಶಕರಾಗಿದ್ದರು. 35 ವರ್ಷದ ಒಡನಾಟ ಇದೆ. 7,000 ಕನ್ನಡ ಕೃತಿಗಳನ್ನು ಪ್ರಕಟಿಸಲು ಹಂಪನ ದಂಪತಿ ಕೊಡುಗೆ ಅಪಾರ ಎಂದು ತಿಳಿಸಿದರು. ಸ್ವಲ್ಪ ಸಪರೇಟ್ ಮಾಡಿದರೆ ಅದ್ರ ಜೊತೆಗೆ ಇನ್ನು ಸ್ವಲ್ಪ ಏನು ಕೆಲಸ ಮಾಡಿಸ್ಬೇಕು ಮೇಷ್ಟ್ರ ಹತ್ರ ಮಾಡಿ ಮುಂದಿನ ನವೆಂಬರ್ನಲ್ಲಿ ಅವ್ರ ಪುಸ್ತಕ ಮತ್ತೆ ನಾವು ತರ್ತೀವಿ.